ದೇಶ ಉದ್ಧಾರ ಆಗಬೇಕು ಅಂದ್ರೆ ಫ್ಯಾಕ್ಟರಿಗಳು ಬೇಕು, ಫ್ಯಾಕ್ಟರಿಗಳಾಗಬೇಕು ಅಂದ್ರೆ ಜಮೀನು ಕೊಡಬೇಕು, ಜಮೀನು ಬೇಕು ಅಂದ್ರೆ ಅದನ್ನ ರೈತರಿಂದ ತಗೋಬೇಕು, ಅದೆಲ್ಲ ಓಕೆ. ಆದ್ರೆ ಜಮೀನು ಕಳ್ಕೊಳ್ಳೋ ರೈತರಿಗೆ ಎಕರೆಗೆ ಇಂತಿಷ್ಟು ಅಂತ ಪರಿಹಾರ ಕೊಡಬೇಕಲ್ಲ. ಆ ಪರಿಹಾರ ಕೊಡೋ ವಿಷಯದಲ್ಲಿ ಕಟ್ಟ ಕುಟುಂಬದ ಕೃಪಾ ಕಟಾಕ್ಷ ಹೊಂದಿದ್ದ ಇಟಾಸ್ಕಾ ಕಂಪನಿ ದೊಡ್ಡ ಲೆವೆಲ್ನಲ್ಲಿ ಡೀಲ್ ಕುದುರಿಸ್ಕೊಂಡು ರೈತರ ತಲೆ ಮೇಲೆ ಚಪ್ಪಡಿಕಲ್ಲು ಎಳೆದ್ಬಿಡ್ತು. ಬಂಡಿಕೊಡಿಗೆ ಹಳ್ಳಿಯಲ್ಲಿ ಕೆಐಎಡಿಬಿ ವಶಪಡಿಸಿಕೊಂಡ ಒಟ್ಟು ಜಮೀನು ಸುಮಾರು 450 ಎಕರೆ. ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಜಾಗ ಅಂದ್ರೆ 325 ಎಕರೆ ಇಟಾಸ್ಕಾಕ್ಕೆ, ಇನ್ನುಳಿದ 125 ಎಕರೆಯನ್ನ ಬೇರೆ ಕಂಪನಿಗಳು ತಗೊಂಡಿವೆ. ವಿಪರ್ಯಾಸ ಅಂದ್ರೆ ಆ ಕಂಪನಿಗಳು ತಗೊಂಡ ಜಾಗಕ್ಕೆ ಇಟಾಸ್ಕಾ ತಗೊಂಡ ಜಾಗದ ಡಬಲ್ ಅಮೌಂಟ್ ಕೋಟಾಗುತ್ತೆ. ಪ್ರತಿ ಎಕರೆಗೆ 62 ಲಕ್ಷ ಮತ್ತು 72 ಲಕ್ಷ ರೂಪಾಯಿ ನೀಡಿ ಆ ಕಂಪನಿಯವರು ಅದನ್ನ ಖರೀದಿಸ್ತಾರೆ. ಒಂದೇ ಸಲಕ್ಕೆ ಸರ್ಕಾರದಿಂದ ನೋಟಿಫೈ ಆದ ಅಕ್ಕಪಕ್ಕದ ಜಮೀನುಗಳು ಹಿಂಗೆ ಆಗಸ ಭೂಮಿ ಅಂತರದ ರೇಟಲ್ಲಿ ಮಾರಾಟವಾಗುತ್ತವೆ. ಕಡೆಗೆ ಇಟಾಸ್ಕಾ ಕಂಪನಿ ಅಂತ ಹೇಳ್ಬಿಟ್ಟು ಒಂದು ಬೋಗಸ್ ಕಂಪನಿ, ಅದು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಆ ಕಂಪನಿ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಹೆಮ್ಡಿ, ಮತ್ತು ಇವತ್ತು ಎಲ್ಲನೂ ಈ ಲೋಕಾಯುಕ್ತ ತನಿಖೆಯಿಂದ ಗೊತ್ತಾಗ್ತಾ ಇರೋದು ಕಟಾಸುಬ್ರಹ್ಮಣ್ಯ ನಾಯ್ಡು ಅವರ ಮಗ ಜಗದೀಶ್ ನಾಯ್ಡು ಮತ್ತು ಶ್ರೀನಿವಾಸು ಮತ್ತು ಇವರೆಲ್ಲ ಸೇರಿಕೊಂಡು ಒಂದು ಇಟಾಸ್ಕಾ ಕಂಪನಿ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಆ ಕಂಪನಿಗೆ ಇವತ್ತು ಈ ಜಾಗ ಎಲ್ಲನೂ 300-350 ಎಕರೆ ಜಮೀನನ್ನ 31 ಲಕ್ಷಕ್ಕೆ ಫಿಕ್ಸ್ ಮಾಡಿದ್ದಾರೆ ಕೆ ಐ ಡಿ ಬಿಯಿಂದ. ಇವತ್ತು ಕೆ ಐ ಡಿ ಬಿಯನ್ನು ಎಷ್ಟೊಂದು ತಾರತಮ್ಯ ಆಗ್ತಾ ಇದೆ ಅಂತಂದರೆ, ಇದು 31 ಲಕ್ಷ ಈ ಬದಿಯಿಂದ ಈ ಕಡೆಗೆ 31 ಲಕ್ಷ ಆದರೆ ಈ ಬದಿಯಿಂದ ಈ ಕಡೆಗೆ ಹಾರ್ಡ್ವೇರ್ ಕಂಪನಿ ಅಂತಂತ ಹೇಳ್ಬಿಟ್ಟು 62 ಲಕ್ಷ ಅಂತ ಒಂದೇ ಬದಿ ಅಡ್ಡ. ಜಗದೀಶ್ ಕಟ್ಟಾಗೆ ಬೇಕಾದ ಕಂಪನಿಗೆ ಒಂದು ರೇಟು, ಉಳಿದದ್ದಕ್ಕೆ ಇನ್ನೊಂದು ರೇಟು. ಅಂದ ಹಾಗೆ 62 ಲಕ್ಷ 72 ಲಕ್ಷ ಕೋಟು ಮಾಡಿದ ಜಾಗದಲ್ಲಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡುರ ಪತ್ನಿ ಅಲ್ಲಿನ ರೈತರಿಗೆ 10-10 ಲಕ್ಷ ಕೊಟ್ಟು ಖರೀದಿಸಿದ ಜಾಗ ಬರುತ್ತೆ. ಅದು ಆ ಜನರ ಹೊಟ್ಟೆ ಉರಿಸದೇ ಇರುತ್ತಾ? ಅದು ಅಲ್ಲದೆ ವಶಪಡಿಸಿಕೊಳ್ಳಲಾದ ಜಮೀನಿನಲ್ಲಿ ಸುಮಾರು 50 ಎಕರೆ ಸರ್ಕಾರಿ ಗೋಮಾಳ ಇತ್ತು. ಅದರ ಸ್ವಾಧೀನಕ್ಕೆ ಯಾರಿಗೂ ಪರಿಹಾರ ಕೊಡಬೇಕಿಲ್ಲ. ಆದರೆ ಅಲ್ಲಿ ಆ ಸರ್ಕಾರಿ ಜಾಗಕ್ಕೂ ಸುಳ್ಳು ರೈತರನ್ನ ಸೃಷ್ಟಿ ಮಾಡಿ ಅವರ ಹೆಸರಲ್ಲೂ ಹಣ ಹೊಡೆಯಲಾಗಿತ್ತು. ಆ ದುಡ್ಡು ಯಾರ ಅಕೌಂಟಿಗೆ ಹೋಗಿದೆಯೋ ಗೊತ್ತಿಲ್ಲ. ಆದರೆ ಬೇನಾಮಿ ಹೆಸರಿನಲ್ಲಿ ದುಡ್ಡು ಹೊಡೆದಿದ್ದಾರೆ ಅನ್ನೋದು ಮಾತ್ರ ರೈತರಿಗೆ ಅರ್ಥವಾಗಿದೆ. ಮೊನ್ನೆ ಲೋಕಾಯುಕ್ತರು ಬಂದು ಕರೆದು ನಮಗೆ ಕರೆಸಿ ಕೇಳಿದಾಗ ನಾವು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀವಿ, ಈ ಥರ ಮೋಸ ಮಾಡಿದೆ, 1 ಪೈಸ ನಮ್ಗೆ ಸೇರಿಲ್ಲ, ಬರೀ 8 ಲಕ್ಷ ರೂಪಾಯಿ ಮಾತ್ರ ಸೇರಿದೆ ನಮಗೆ. 4 ಎಕರೆಗೆ ಬರೀ 8 ಲಕ್ಷ ಸೇರಿದೆ. 3 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, 5 ಲಕ್ಷ ಚೆಕ್ ಕೊಟ್ಟಿದ್ದರು ICICI ಬ್ಯಾಂಕ್ದು, ಮತ್ತು ತಿರ್ಗಿ 5 ಲಕ್ಷದ್ದು ಚೆಕ್ನ ಇಸ್ಕೊಂಡು ಚೆಕ್ನ ಹೊರದು ಬಿಸಾಕಿ 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ 1 ಪೈಸ ಸೇರಿಲ್ಲ. 1,01,24,00,000 ಗೋವಿಂದರಾಜನವರ ಹೆಸರಲ್ಲಿ ಸೇಲ್ಡ್ ಆಗಿದೆ, ಅದು ನಮ್ಗೆ ಗೊತ್ತಿಲ್ಲ. ಯಾರ್ದೋ ಹೆಸರು, ಯಾರಿಗೋ ದುಡ್ಡು. ಸರ್ಕಾರ ಏನೋ ಬಡವರ ಭೂಮಿಗೆ ಬಂಗಾರದ ಬೆಲೆ ಕಟ್ತಾದ್ರೂ ಇವರ ಕೈಗೆ ಸಿಕ್ಕಿದ್ದು ಮಾತ್ರ ಚಿಪ್ಪು. ಸಿಕ್ಕಷ್ಟು ದುಡ್ಡನ್ನೇ ಬೇರೆಲ್ಲಾದರೂ ಹಾಕಿ ಜಮೀನು ತಗೊಳ್ಳೋಣ ಅಂದರೆ ರಾಜಕಾರಣಿಗಳಿಗೆ ಕೋಟಿಗಟ್ಟಲೆ ಲಂಚ ಕೊಟ್ಟ ಬೋಗಸ್ ಕಂಪನಿಗಳು 100+ ಎಕರೆ ಭೂಮಿಗೆ ಬೇಲಿ ಸುತ್ತಕೊಂಡು ಕುಂತಿವೆ. ಇನ್ನು ಜನ ಸುಮ್ಮನಿರ್ತಾರ? ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸುಮ್ಮನಿರ್ತಾರ? ಎಲ್ಲ ಕಡೆ ರೇಟ್ ಜಾಸ್ತಿ ಆಯಿತು. ಬಡವರು ಜಮೀನುಗಳ ಕಡೆಗೆ ಕಣ್ಣೆತ್ತಿ ನೋಡೋ ಪರಿಸ್ಥಿತಿನೂ ಉಳಿಲಿಲ್ಲ. ಆದರೆ ರಾಜಕಾರಣಿಗಳು ಮಾತ್ರ ಬೇನಾಮಿ ಕಂಪನಿಗಳನ್ನು ಓಪನ್ ಮಾಡ್ತಿದ್ದಾರೆ, ಬಂಗಲೆ ಮೇಲೆ ಬಂಗಲೆ ಕಟ್ತಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅಂಡ್ ಫ್ಯಾಮಿಲಿ ಮಾಡಿದ್ದು ಕೂಡ ಅದನ್ನೇ. ಈಗ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾರೆ. ಶಾಪಗಳು ಕೂಡ ಸತ್ಯ ಆಗ್ತವ ಅಂತ ಅನಿಸೋದು ಇಂಥ ಕೇಸ್ಗಳನ್ನ ನೋಡಿದಾಗಲೇ. ಇದ್ದ ತುಂಡು ಭೂಮಿ ಕಳ್ಕೊಂಡ ಯಾವ ಬಡ ರೈತ ಇವರ ಬಂಗಲೆ ಕಡೆ ಮಣ್ಣು ತೂರಿ ಶಾಪ ಹಾಕದ್ನು, ಯಾವ ರೈತ ಮಹಿಳೆ ಗುಡಿಸಲ ಮೂಲೆಯಲ್ಲಿ ಬಿಕ್ಕಳಿಸಿ ನಿಟ್ಟುಸಿರು ಬಿಟ್ಟಿದ್ಲೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ತಟ್ಟಿದಂತಿದೆ. ಈಗ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಕಟ್ಟ ಜಗದೀಶ್ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲಿ ವಿಚಾರಣಾಧೀನ ಖೈದಿಗಳು.
ಇದು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅಂಡ್ ಸನ್ ಜೈಲಿಗೆ ಹೋಗಿದ್ದರ ಹಿಂದಿನ ಕಥೆ. ಯಾಕೋ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಈ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರ್ತಿವೇನೋ ಅನ್ನಿಸ್ತಿದೆ. ಈ ಸಂದರ್ಭದಲ್ಲಿ ಒನ್ಸ್ ಅಗೇನ್ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದ ಸಂತೋಷ್ ಹೆಗಡೆಯವರನ್ನ ನೆನಪಿಸ್ಕೊಳ್ಬೇಕು. ಅವರು ಇಟ್ಟು ಹೋಗಿರೋ ಟೈಮ್ ಬಾಂಬ್ಗಳು ಇನ್ನು ಯಾರ್ಯಾರ ಸೀಟ ಕೆಳಗೆ ಸಿಡಿಯುತ್ತವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ರೈಮ್ ರಿಪೋರ್ಟರ್ನಲ್ಲಿ ನೀವು ಮತ್ತೆ ಮತ್ತೆ ದೊಡ್ಡವರ ಬುಡಕ್ಕೆ ನೀರು ಬಂದ ಸ್ಟೋರಿಗಳನ್ನು ನೋಡೋ ಲಕ್ಷಣಗಳಿವೆ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.